ನಮಸ್ಕಾರ ವೀಕ್ಷಕರೇ ಕರ್ನಾಟಕ ಟಿವಿಗೆ ಸ್ವಾಗತ ನಾನ್ ತಾರಾವರ್ಕಾಡಿ ಪಠ ಅಂತ ಮಾತಾಡೋ ಪುಟ್ಟ ಹುಡುಗಿ ಆಕ್ಟಿಂಗ್ ಅಂತ ಬಂದರೆ ತಂದೆಯನ್ನೇ ಮೀರಿಸು ಶಾರದೆ ಆದರೆ ಆ ಪುಟ್ಟ ಹುಡುಗಿಯ ಹೆಸರನ್ನೇ ಬಳಸಿಕೊಂಡು ದುಡ್ಡು ಮಾಡಕ್ಕೆ ಹೊರಟಿದ್ರು ಖತರ್ನಾಕ್ ಖದೀಮರು ಆಕೆ ಟಿವಿ ರಿಯಾಲಿಟಿ ಶೋಗಳಲ್ಲಿ ನಿರೂಪಣೆ ನಟನೆ ಮೂಲಕ ಕರುನಾಡಿನ ಮನಗೆದ್ದ ಪುಟಾಣಿ ಹುಡುಗಿ ಅಂತೆಯೇ ತನ್ನ ತಂದೆಯ ಕಲಾಸಕ್ತಿಯ ತದ್ರೂಪಿಯೂ ಹೌದು ಸ್ಯಾಂಡಲ್ವುಡ್ನಲ್ಲಿ ಜನಪ್ರಿಯವಾಗಿರೋ ಮಾಸ್ಟರ್ ಆನಂದ್ ಪುತ್ರಿ ವಂಶಿಕ ಹೆಸರು ಬಳಸಿ ಲಕ್ಷ ಲಕ್ಷ ದೋಚಿದ್ದಾರೆ ಆ ಖತರ್ನಾಕ್ ಮಹಿಳೆ ಹೌದು ಮಹಿಳೆಯೊಬ್ಬರು ವಂಶಿಕ ಹೆಸರಲ್ಲಿ ನಲವತ್ತು ಲಕ್ಷ ರೂಪಾಯಿ ವಂಚನೆ ಮಾಡಿದ್ದಾರೆಂದು ಆರೋಪ ಮಾಡಲಾಗಿದೆ ಮಾಸ್ಟರ್ ಆನಂದ್ ಪತ್ನಿ ಸೇರಿದಂತೆ ನಿಶಾರಿಗೆ ಹಣ ಕೊಟ್ಟು ಮೋಸ ಹೋಗಿರುವ ಇತರರು ನಿಶಾ ವಿರುದ್ಧ ಈ ಕುರಿತು ಸದಾಶಿವನಗರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾರೆ ಅಂತೆಯೇ ಪೊಲೀಸರು ನಿಶಾ ಅವರನ್ನು ಬಂಧಿಸಿದ್ದಾರೆ ಮಕ್ಕಳ ಟ್ಯಾಲೆಂಟ್ ಶೋ ಮಕ್ಕಳ ಮಾಡೆಲಿಂಗ್ ಇವೆಂಟ್ ಮ್ಯಾನೇಜ್ಮೆಂಟ್ ಮಕ್ಕಳ ಗ್ರೂಮಿಂಗ್ ತರಗತಿ ಇತ್ಯಾದಿ ನಡೆಸ್ತೇನೆ ಎಂದು ಹೇಳಿ ಮಕ್ಕಳ ಪೋಷಕರಿಂದ ಲಕ್ಷಾಂತರ ಹಣವನ್ನು ನಿಶಾ ವಸೂಲಿ ಮಾಡಿದ್ದಾಳೆ ನಿಶಾದಿಂದ ಹಣ ಪಡೆದು ಮೋಸ ಹೋದ ಕೆಲವರು ನಿಶಾರ ವಿರುದ್ಧ ದೂರು ನೀಡುತ್ತಿರುವುದಲ್ಲದೆ ಫೇಸ್ಬುಕ್ನಲ್ಲಿಯೂ ಈ ಬಗ್ಗೆ ಬರೆದುಕೊಂಡಿದ್ದಾರೆ ಇತ್ತೀಚೆಗೆ ಮಾಸ್ಟರ್ ಆನಂದ್ ಪುತ್ರಿ ವಂಶಿಕಾ ಹೆಸರು ಕೇಳಿಕೊಂಡು ಹಲವರಿಗೆ ಮೋಸ ಮಾಡಿದ್ದಾರಂತೆ ನಿಶಾ ನರಸಪ್ಪ ವಂಶಿಕಾ ಹೆಸರನ್ನ ದುರ್ಬಳಕೆ ಮಾಡಿಕೊಂಡು ಸುಮಾರು ನಲವತ್ತು ಲಕ್ಷ ರೂಪಾಯಿ ದೂಚಿದ್ದಾಳೆ ನಿಶಾ ನರಸಪ್ಪ ಅವರಿಗೆ ವಂಚನೆಯೇ ಉದ್ಯೋಗವಾಗಿತ್ತು ವಂಶಿಕಾ ಮಾತ್ರವೇ ಅಲ್ಲದೆ ಚಿತ್ರರಂಗದ ಹಲವರ ಹೆಸರಲ್ಲಿ ಹಣ ಪಡೆದಿದ್ದ ನಿಶಾ ಅನಂತರ ಹಣ ಪಡೆದವರ ಕರೆಗಳನ್ನ ರಿಸೀವ್ ಮಾಡ್ತಿರ್ಲಿಲ್ವಂತೆ ಕರೆ ಮಾಡಿದ್ರೂ ದರ್ಪದಿಂದ ಮಾತನಾಡ್ತಿದ್ರಂತೆ ಹೇಗೆ ವಂಚನೆ ಹಣದಿಂದಲೇ ಐಷಾರಾಮಿ ಜೀವನವನ್ನ ನಿಶಾ ನರಸಪ್ಪ ನಡೆಸ್ತಾ ಇದ್ರು ಆದರೆ ಈಗ ಬಂಧನಕ್ಕೆ ಒಳಗಾಗಿದ್ದಾರೆ ಜನಪ್ರಿಯತೆ ಸಿಕ್ಕ ಬಳಿಕ ಅವರ ಹೆಸರಲ್ಲಿ ಮೋಸ ಮಾಡುವವರು ಸಾಕಷ್ಟು ಮಂದಿ ಇರ್ತಾರೆ ಈಗ ವಂಶಿಕಾಗೂ ಇದೇ ರೀತಿಯಾಗಿದೆ ರಿಯಾಲಿಟಿ ಶೋಗಳ ಮೂಲಕ ವಂಶಿಕ ಗುರುತಿಸಿಕೊಂಡಿದ್ದಾಳೆ ಸಣ್ಣ ವಯಸ್ಸಿನಲ್ಲೇ ಅವಳು ಆಂಕರ್ ಕೂಡ ಹಾಕಿದ್ದಾಳೆ ಇವಳ ಹೆಸರಲ್ಲಿ ವಂಚನೆ ನಡೆದಿದೆ ಇವಳ ಹೆಸರು ಹೇಳಿಕೊಂಡು ನಿಶಾ ಎಂಬುವವಳು ಹಣ ವಸೂಲಿ ಮಾಡಿದ್ದಾಳೆ ಹಣ ಕೊಟ್ಟು ಮೋಸ ಹೋದ ಕೆಲವರು ನಿಶಾ ವಿರುದ್ಧ ದೂರು ನೀಡುತ್ತಿರುವುದಲ್ಲದೆ ಫೇಸ್ಬುಕ್ನಲ್ಲಿಯೂ ಈ ಬಗ್ಗೆ ಪೋಸ್ಟ್ ಮಾಡಿದ್ದಾರೆ ಲಕ್ಷ ವಂಚನೆಗೆ ದಾಳವಾಗಿಸಿದ್ದು ಆ ಮುತ್ತು ಹುಡುಗಿಯ ನೇಮ್ ಹಾಗಂತ ಸತ್ಯ ಅನ್ನೋದು ಬೂದಿ ಮುಚ್ಚಿದ ಕೆಂಡದಂತಿರುತ್ತೆ ಅನ್ನೋದನ್ನೇ ಮರೆತೋದ್ರು ಫೇಮು ನೇಮಲ್ಲಿ ದುಡ್ಡು ಮಾಡೋಕೆ ಹೊರಟವರು ಇದೀಗ ಕಂಬಿ ಹಿಂದೆ ಬಂಧಿಯಾಗಿದ್ದಾರೆ ಅಲ್ಲಿವರೆಗೂ ನೋಡ್ತಾ ಇರಿ ಕರ್ನಾಟಕ ಟಿವಿ ಇದು ಕನ್ನಡಿಗರ ಧ್ವನಿ